ಇನ್ನು ಸಿದ್ದೇಶ್ವರ ಶ್ರೀಗಳ ಆರೋಗ್ಯದ ವಿಚಾರವಾಗಿ ಒಂದಿಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಶ್ರೀಗಳ ಆರೋಗ್ಯ ಸ್ಥಿರ ಆಗಿದೆ. ಶ್ರೀಗಳಿಗೆ ಚಿಕಿತ್ಸೆ ಕೊಡ್ತಾ ಇರುವಂತಹ ಡಾಕ್ಟರ್ ಮಲ್ಲಣ್ಣ ಮೂಲಿಮನಿ ಹೇಳಿರುವಂತಹ ಹೇಳಿಕೆ ಇದು. ಶ್ರೀಗಳು ಇವತ್ತು ಬೆಳಗ್ಗೆಯಿಂದ ನಾರ್ಮಲ್ ಆಗಿದ್ದಾರೆ, ವಯೋಸಹಜವಾಗಿ ಜೊತೆಗೆ ಅನಾರೋಗ್ಯದಿಂದ ಅವರು ಬಳಲ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಅವರ ಕೈಯಲ್ಲ ಸಾಧ್ಯ ಆಗ್ತಾ ಇಲ್ಲ. ಆದರೆ ಪಲ್ಸ್, ಬಿ ಪಿ, ಉಸಿರಾಟ ಇವೆಲ್ಲ ಸಹಜವಾಗಿದೆ. ಸ್ವಾಮೀಜಿ ಗಂಜಿ ಕುಡಿದಿದ್ದಾರೆ, ಸೊ ಅವರ ಆರೋಗ್ಯ ಸ್ಥಿರವಾಗಿದೆ. ನಿನ್ನೆ ಆಕ್ಸಿಜನ್ ಲೆವೆಲ್ ಸ್ವಲ್ಪ ಕಡಿಮೆ ಆಗಿತ್ತು, ಆದರೆ ಇವತ್ತು ಬೆಳಗ್ಗೆಯಿಂದ ಅವರು ಸ್ಥಿರ ಆಗಿದ್ದಾರೆ. ಉಸಿರಾಟ ಕೂಡ ನಾರ್ಮಲ್ಗೆ ಬಂದಿದೆ. ಹಾಗಾಗಿ ಭಯ ಪಡುವಂಥ, ಆತಂಕ ಪಡುವಂಥ ಅವಕಾಶಗಳು ಇಲ್ಲ, ಯಾರೂ ಆತಂಕ ಪಡಬೇಕಾಗಿಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ಸ್ವಲ್ಪ ಆಕ್ಸಿಜನ್ ಇವತ್ತು ಮುಂಜಾನೆಯಿಂದ ಸ್ವಲ್ಪ ಆರಾಮಾಗಿದ್ದಾರೆ ಅವರು. ಇವತ್ತು ಉಸಿರು ಚೆನ್ನಾಗಿ ಆಡ್ತಾ ಇದ್ದಾರೆ, ಆಕ್ಸಿಜನ್ ಸ್ಯಾಚುರೇಷನ್ ಬರಬರ ಇದ್ದಾರೆ, ಪಲ್ಸ್ ನಾರ್ಮಲ್ ಆಗಿದೆ, ಬಿ ಪಿ ನಾರ್ಮಲ್ ಆಗಿದೆ, ಅವರು ಯೂರಿನ್ ಔಟ್ಪುಟ್ ಚೆನ್ನಾಗಿದೆ, ಹೊಟ್ಟೆಗೇನು ತಗೋತಾ ಇಲ್ಲ. ಸ್ವಲ್ಪ ಇವತ್ತೊಂದು ಎರಡು ಸಲ ಗಂಜಿ ಕುಡಿದಿದ್ದಾರೆ, ಆಕ್ಸಿಜನ್ ಸ್ಯಾಚುರೇಷನ್ ಇರಲ್ಲ. ನಿನ್ನೆ ರಾತ್ರಿ ಸ್ವಲ್ಪ ಆಕ್ಸಿಜನ್ ಕಡಿಮೆ ಆಗಿತ್ತು 9:30 ಗಂಟೆಗೆ, ಮತ್ತೆ ಆಮೇಲೆ ಸ್ವಲ್ಪ ಆಕ್ಸಿಜನ್ ಕೊಟ್ಟು ಸ್ವಲ್ಪ ಔಷಧ ಕೊಟ್ಟ ಮೇಲೆ ಬರಬರ ಈಗ ಬರಬರ ನಾರ್ಮಲ್ ಆಗಿದೆ. ಇವತ್ತು ಮುಂಜಾನೆಯಿಂದ ಸ್ವಲ್ಪ ಆರಾಮಾಗಿದ್ದಾರೆ ಅವರು. ಇವತ್ತು ಉಸಿರು ಚೆನ್ನಾಗಿ ಆಡ್ತಾ ಇದ್ದಾರೆ, ಆಕ್ಸಿಜನ್ ಸ್ಯಾಚುರೇಷನ್ ಬರಬರ ಇದ್ದಾರೆ, ಪಲ್ಸ್ ನಾರ್ಮಲ್ ಆಗಿದೆ, ಬಿ ಪಿ ನಾರ್ಮಲ್ ಆಗಿದೆ, ಅವ್ರ ಯೂರಿನ್ ಔಟ್ಪುಟ್ ಚೆನ್ನಾಗಿದೆ, ಹೊಟ್ಟೆಗೆ ಏನು ತಗೋತಾ ಇಲ್ಲ. ಸ್ವಲ್ಪ ಇವತ್ತೊಂದು ಇನ್ನು ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಆರೋಗ್ಯವಾಗಿದ್ದಾರೆ, ಅವರಿಗೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಶ್ರೀಗಳ ಭೇಟಿಯ ಬಳಿಕ ಸುತ್ತೂರು ಶ್ರೀಗಳು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಸುತ್ತೂರು ಶ್ರೀಯವರು ಇವತ್ತು ಶ್ರೀಗಳನ್ನು ನೋಡೋದಕ್ಕೆ ಬಂದಿದ್ದರು. ಸದ್ಯ ಅವರ ಆರೋಗ್ಯ ಚೆನ್ನಾಗಿದೆ, ಯಾರು ಕೂಡ ಆತಂಕ ಪಡೋದು ಬೇಡ, ಶ್ರೀಗಳು ಚಿಕಿತ್ಸೆಗೆ ಸ್ಪಂದಿಸ್ತಿದ್ದಾರೆ ಅಂತ ಸುತ್ತೂರು ಶ್ರೀಗಳು ಅವರ ಭಕ್ತ ವರ್ಗಕ್ಕೆ ಧೈರ್ಯ ತುಂಬಿದರು. ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. 4 ಗಂಟೆ ಬಳಿಕ ಮತ್ತೊಮ್ಮೆ ವೈದ್ಯರ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾರೆ ಅಂತ ವಿಜಯಪುರದ ಜ್ಞಾನಯೋಗಾಶ್ರಮದಲ್ಲಿ ಸುತ್ತೂರು ಶ್ರೀ ಹೇಳಿಕೆ ನೀಡಿದ್ದಾರೆ. ಸಾಮಾನ್ಯರಿಗೆಲ್ಲ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕುತೂಹಲ ಸಹಜವಾಗಿ ಇದೆ. ಸ್ವಾಮೀಜಿ ಅವರ ಆರೋಗ್ಯ ಸ್ಥಿರವಾಗಿದೆ, ಎಲ್ಲ ಪ್ಯಾರಾಮೀಟರ್ಸ್ಗಳು ಕೂಡ ನಾರ್ಮಲ್ ಆಗಿದೆ. ಸಮಸ್ಯೆ ಅಂದರೆ ಅವರು ಆಹಾರ ಏನು ಹೆಚ್ಚಿಗೆ ತೆಗೆದುಕೊಳ್ತಾ ಇಲ್ಲದೆ ಇರೋದ್ರಿಂದ, ಮತ್ತು ಯಾವುದೇ ಔಷಧೋಪಚಾರವನ್ನು ಅವರು ಒಪ್ಪದೇ ಇರೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಆಗೋದು ಸ್ವಲ್ಪ ನಿಧಾನ ಆಗುತ್ತೆ. ಈಗ ತಾನೇ ನೀವೆಲ್ಲ ವಿಡಿಯೋನ ನೋಡಿದ್ದೀರಿ, ಬೆಳಿಗ್ಗೆ ಬಿಡುಗಡೆ ಆದ ಪುಸ್ತಕದ ಬಗ್ಗೆ ಎಲ್ಲ ಇವರ ನೋಡಿದ್ದಾರೆ. ಮತ್ತು ಇಬ್ಬರು ಪಂಡಿತರು ಬಂದಿದ್ದರು, ಮಾಧವ ಪರಂಪರೆ ಇಬ್ಬರು ಪಂಡಿತರು ಬಂದಿದ್ದರು, ಅವ್ರ ಜೊತೆ ಮಾಡ್ಗಾಚಾರ್ಯ ವಿಚಾರ ಎಲ್ಲ ಪ್ರಸ್ತಾಪ ಮಾಡಿದ್ರು, ಅವ್ರ ಕಾಶಿಯನ್ನು ಓದುತ್ತಾ ಇದ್ದ ವಿಚಾರ ಎಲ್ಲ ಅವ್ರ ಜೊತೆ ಚರ್ಚೆ ಮಾಡಿದ್ರು. ಆರೋಗ್ಯ ಸುಸ್ಥಿರವಾಗಿದೆ, ಯಾರೋ ಅವ್ರ ಬಗ್ಗೆ ಆತಂಕ ಪಡೋದಾಗಲಿ ಮತ್ತು ಊಹಾಪೋಹಗಳನ್ನು ಹೇಳ್ಬೇಕು. ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್, ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುನಿಲ್, ಶ್ರೀಗಳ ಆರೋಗ್ಯ ಹೇಗಿದೆ ಈಗ, ಸದ್ಯದ ಅಪ್ಡೇಟ್ಸ್ಗಳು ಏನೇನಿದೆ ಶ್ರೀಗಳ ಆರೋಗ್ಯದ ವಿಚಾರವಾಗಿ, ಜೊತೆಗೆ ಮಠದ ಸುತ್ತಮುತ್ತ ವಾತಾವರಣಗಳು ಯಾವ ರೀತಿಯಲ್ಲಿದೆ, ಏನೆಲ್ಲ ಡೀಟೇಲ್ಸ್ ಇದೆ ಈ ಬಗ್ಗೆ ಸುನಿಲ್ ಭಾಸ್ಕರ್? ಖಂಡಿತವಾಗೂ ಪ್ರಣೋತ್. ಏನಂತಂದ್ರೆ, ವಿಜಯಪುರ ನಗರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳ ಆರೋಗ್ಯದಲ್ಲಿ ಸಂಪೂರ್ಣ ಚೇತರಿಕೆ ಕಂಡಿದೆ. ಆದ್ರೆ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಸುಖ ಸುಮ್ಮನೆ ಏನೋ ಬೇರೆ ಬೇರೆ ರೀತಿಯಾದಂತಹ ಮೆಸೇಜ್ಗಳನ್ನ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಜನರಲ್ಲಿ ಒಂದಿಷ್ಟು ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಏಕಾಏಕಿಯಾಗಿ ನಗರದ ಜ್ಞಾನ ಯೋಗಾಶ್ರಮದ ಮಠಕ್ಕೆ ಆಗಮಿಸಲಿಕ್ಕೆ ಮುಂದಾಗಿರುವಂತದ್ದು. ಈ ಪ್ರಯುಕ್ತವಾಗಿ ಪೊಲೀಸರು ಕೂಡ ಹರ್ಷಹರ್ಷ ಪಡುವಂತಹ ಪರಿಸ್ಥಿತಿ ಕೂಡ ಈ ಮಠದ ಆವರಣದಲ್ಲಿ ನಿರ್ಮಾಣವಾಗಿದೆ. ಯಾಕಂದ್ರೆ ಸಿದ್ದೇಶ್ವರ ಶ್ರೀಗಳು ಎದ್ದು ಬಂದು ದರ್ಶನ ಕೊಡುವಂತಹ ಪರಿಸ್ಥಿತಿಯಲ್ಲಿಲ್ಲ. ಈ ಪ್ರಯುಕ್ತವಾಗಿ ಅವರಿಗೆ ಲೈವ್ ಮೂಲಕನೇ ದರ್ಶನ ಕೊಡಿಸ್ತೀವಿ ಎಂಬ ಮಾತನ್ನು ಕೂಡ ನಿನ್ನೆಯಿಂದ ಸಹಿತ ಆಶ್ರಮದ ಏನು ಸ್ವಾಮೀಜಿಗಳು ಕೂಡ ಹೇಳ್ತಾ ಇದ್ರು. ಜೊತೆಗೆ ಅಲ್ಲಿ ಬಂದಂತ ರಾಜಕಾರಣಿಗಳು ಕೂಡ ಹೇಳ್ತಾ ಇದ್ರು, ಅಂದ್ರೆ ಯಾರು ಕೂಡ ಮನೆ ಇಲ್ಲಿ ಜ್ಞಾನ ಯೋಗಾಶ್ರಮಕ್ಕೆ ಬರಬೇಡಿ, ನಿಮಗೆ ನೇರವಾಗಿ ಯೂಟ್ಯೂಬ್ ಅಥವಾ ಫೇಸ್ಬುಕ್ ಲೈವ್ ಅಲ್ಲಿ ಜ್ಞಾನ ಯೋಗಾಶ್ರಮದ ಫೇಸ್ಬುಕ್ ಲೈವ್ ಅಲ್ಲಿ ದರ್ಶನ ಮಾಡಿಸ್ತೀವಿ ಎಂಬ ಮಾತನ್ನು ಕೂಡ ಹೇಳ್ತಾ ಇದ್ರು. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಶ್ರೀಗಳ ಕುರಿತು ಅಪಪ್ರಚಾರವಾಗಿ ಏನು ಒಂದಿಷ್ಟು ಸುದ್ದಿಗಳನ್ನ ಹರಿದಾಡ್ತು. ಈ ಹಿನ್ನೆಲೆಯಲ್ಲಿ ಅವರು ಲಕ್ಷಾಂತರ ಭಕ್ತಾದಿಗಳಲ್ಲಿ ಒಂದಿಷ್ಟು ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು. ಪ್ರಯುಕ್ತವಾಗಿ ಮಠಕ್ಕೆ ಏನು ಜ್ಞಾನ ಯೋಗಾಶ್ರಮದ ಮಠಕ್ಕೆ ಆಗಮಿಸ್ತಾ ಇರುವಂತದ್ದು. ಆದ್ರೆ ಈಗ ಸ್ವತಃ ಮತ್ತೊಮ್ಮೆ ಲೈವ್ ಅನ್ನು ಈಗಾಗಲೇ ಮೂಲಕ ಭಕ್ತರಿಗೆ ಅವರು ದರ್ಶನವನ್ನು ಮಾಡಿಸಿದ್ದಾರೆ. ಇದರಿಂದ ಭಕ್ತರಲ್ಲಿ ಇರುವಂತ ಆತಂಕ ಕೂಡ ನಿವಾರಣೆ ಆಗಿರುವಂತದ್ದು. ಆದ್ರೆ ಶ್ರೀಗಳು ಏನು ಊಟವನ್ನು ಸೇವಿಸ್ತಾ ಇರಲ್ಲ, ಆ ಪ್ರಯುಕ್ತವಾಗಿ ಒಂದಿಷ್ಟು ಆರೋಗ್ಯದಲ್ಲಿ ಏರುಪೇರಾಗಿದೆ. ಭಕ್ತರು ಯಾರು ಕೂಡ ಆತಂಕಕ್ಕೊಳಗಾಗಬಾರದು ಅಂತ ಹೇಳಿ ಸ್ವತಃ ಸುತ್ತೂರು ಶ್ರೀಗಳು ಹೇಳಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳಾಗ್ಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗ್ಲಿ ಅವರು ಕೂಡ ಈ ಕುರಿತು ಈಗಾಗಲೇ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಪ್ರಣೋದ್, ಸುನಿಲ್, ಅದೇ ರೀತಿಯಲ್ಲಿ ಅಲ್ಲಿ ಬಂದೋಬಸ್ತ್ ಯಾವ ರೀತಿಯಲ್ಲಿದೆ, ಅಲ್ಲಿನ ಸ್ಥಳೀಯ ಆಡಳಿತ ಯಾವ ರೀತಿಯಲ್ಲಿ ಬಂದೋಬಸ್ತನ್ನ ಜೊತೆಗೆ, ಯಾಕಂದ್ರೆ ಬಹಳಷ್ಟು ಜನ ಬರ್ತಿದ್ದಾರೆ ಅಂತ ನೀವೇ ಹೇಳಿದ್ರಿ, ಇನ್ನೂ ಬಹಳಷ್ಟು ಜನ ಬರೋ ಸಾಧ್ಯತೆಗಳು ಕೂಡ ಇದೆ, ಯಾಕಂದ್ರೆ ಇವತ್ತಷ್ಟೇ ಸುದ್ದಿ ಪ್ರಸಾರ ಆಗಿರುವಂಥದ್ದು. ಸೊ ಸಂಜೆ ಒಳಗಡೆ ಇನ್ನಷ್ಟು ಜಾಸ್ತಿ ಜನ ಬಂದರೆ ಅದನ್ನ ತಡೆಯೋದಕ್ಕೆ ಅಥವಾ ಅವರನ್ನ ಕಡಿವಾಣ ಹಾಕೋದಕ್ಕೆ ಯಾವ ರೀತಿ ಸಿದ್ಧತೆಗಳು ನಡೆಸಿದೆ ಅಲ್ಲಿನ ಸ್ಥಳೀಯ ಆಡಳಿತ?
ಸುನಿಲ್ ಖಂಡಿತ ಪ್ರಣತ ಏನಂತಂದ್ರೆ ಈಗಾಗಲೇ ಸಿದ್ದೇಶ್ವರ ಶ್ರೀಗಳ ಭಕ್ತರು ಕೇವಲ ದೇಶದಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ಅವರು ತಮ್ಮದೇ ಆದಂತಹ ಭಕ್ತ ಸಮೂಹವನ್ನು ಹೊಂದಿದ್ದಾರೆ. ಏನೀಗ ಸಾಮಾಜಿಕ ಜಾಲತಾಣದಲ್ಲಿ ಶ್ರೀಗಳ ಕುರಿತು ಒಂದಿಷ್ಟು ಏನು ಅಪಪ್ರಚಾರವಾದಂತಹ ಮೆಸೇಜ್ಗಳೇನು ಹೊರದಾಡಕ್ಕೆ ಶುರುವಾಯಿತು. ಭಕ್ತರಲ್ಲಿ ಆಟೋಮೆಟಿಕ್ ಆಗಿ ಆತಂಕದ ವಾತಾವರಣ ನಿರ್ಮಾಣವಾಗಿರುವಂತದ್ದು. ಈ ಪ್ರಯುಕ್ತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರೇನು ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಏನು ಬ್ಯಾರಿಕೇಡ್ ಹಾಕುವಂತದ್ದಾಗ್ಲಿ, ದೂರ ದೂರದಲ್ಲಿ ಅವ್ರನ್ನ ನಿಲ್ಲಿಸುವಂತದ್ದಾಗ್ಲಿ, ಮತ್ತೆ ಕೋವಿಡ್ ಆತಂಕ ಕೂಡ ಇರುವಂತಹ ಪ್ರಯುಕ್ತವಾಗಿ ಪೊಲೀಸರು ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಆಶ್ರಮದ ಆವರಣದಲ್ಲಿ ಮಾಡಿಕೊಂಡಿರುವಂತದ್ದು. ಪ್ರಣೋದ್, ಥ್ಯಾಂಕ್ ಯು ಸುನಿಲ್ ತಮ್ಮ ಡೀಟೇಲ್ಸ್ಗಾಗಿ. ಇನ್ನು ವಿಜಯಪುರದ ಸಿದ್ದೇಶ್ವರ ಶ್ರೀಗಳ ಅನಾರೋಗ್ಯದ ಹಿನ್ನೆಲೆಯಲ್ಲಿ ವಿಜಯಪುರ ಡಿಸಿ ಡಾಕ್ಟರ್ ವಿಜಯ ಮಹಾಂತೇಶ್ ದಾನಮ್ಮನವರ ಹೇಳಿಕೆ ನೀಡಿದ್ದಾರೆ. ಸಿಎಂ ಬೊಮ್ಮಾಯಿ ನಿರ್ದೇಶನದ ಮೇರೆಗೆ ನಾವು ಆಶ್ರಮಕ್ಕೆ ಬಂದಿದ್ದೀವಿ, ಅವರು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇನ್ನು ಮೇಲೆ ನಿತ್ಯ ಇಲ್ಲಿಗೆ ಭೇಟಿ ನೀಡ್ತಾ ಇದ್ದೀವಿ. ಇವರೆಗೂ ಕೂಡ ಸರ್ಕಾರಕ್ಕೆ ಶ್ರೀಗಳ ಆರೋಗ್ಯದ ಮಾಹಿತಿ ನೀಡಬೇಕು ಅನ್ನೋ ಸೂಚನೆ ಇದೆ. ಶ್ರೀಗಳ ಆರೋಗ್ಯದ ಕ್ಷಣ ಕ್ಷಣದ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಬೇಕು ಅನ್ನೋ ಕಾರಣಕ್ಕೆ ನಾವು ಪ್ರತಿದಿನ ಬರ್ತೀವಿ. ಹಾಗಾಗಿ ಯಾರೂ ಕೂಡ ಜನರಿಗೆ ತಪ್ಪು ಸಂದೇಶ ಕೊಡೋದಕ್ಕೆ ಹೋಗಬೇಡಿ. ಅಧಿಕೃತ ಸಂದೇಶವನ್ನು ವೈದ್ಯರು ಕೊಡ್ತಾರೆ, ಹೆಲ್ತ್ ಬುಲೆಟಿನ್ ನೀಡ್ತಾ ಇರ್ತಾರೆ. ಶ್ರೀಗಳು ಊಟ ಮಾಡದೇ ಇರೋ ಕಾರಣಕ್ಕೆ ಅವರಿಗೆ ಸ್ವಲ್ಪ ಅಶಕ್ತಿ ಆಗಿದೆ. ಅದಕ್ಕೆ ಈ ರೀತಿಯ ಆರೋಗ್ಯ ವೈಪರೀತ್ಯಗಳಾಗಿರೋದು, ಅವರ ಆರೋಗ್ಯದಲ್ಲಿ ಏರುಪೇರಾಗಿರೋದು. ಹಾಗಾಗಿ ಸುಮ್ಮನೆ ಸುಖ ಸುಮ್ಮನೆ ಏನೇನು ಸುದ್ದಿಗಳನ್ನು ಹರಡಿಸ್ಬೇಡಿ, ಸಹಕಾರ ನೀಡಿ ಅಂಥೇಳಿ ಡಿ ಸಿ ಕೇಳಿಕೊಂಡಿದ್ದಾರೆ. ನಾವು ಸಹ ವಿಶೇಷವಾಗಿ ಇವತ್ತು ಸುತ್ತೂರು ಶ್ರೀಗಳು ಸಹ ಬಂದ ಹಿನ್ನೆಲೆಯಲ್ಲಿ ನಾವು ಬಂದಿದ್ವಿ. ಅದನ್ನು ಮತ್ತು ಸುಮ್ಮನೆ ಮಾನ್ಯ ಮುಖ್ಯಮಂತ್ರಿ ಬಂದು ಹೋದ ಹಿನ್ನೆಲೆಯನ್ನು ಗೊತ್ತಿಲ್ಲ. ಕೆಲವೊಂದು ಮಾಧ್ಯಮಗಳು, ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಬೆಳಗಿನಿಂದ ತಪ್ಪು ಸುದ್ದಿ ಹರಿದಾಡ್ತಾ ಇತ್ತು. ಈಗ ನಾವು ಸಹ ಶ್ರೀಗಳ ಸಮ್ಮುಖದಲ್ಲಿನೇ ಈಗ ಅಪ್ಪುಗಳು ಮಾತಾಡ್ಸಿ ಬಂದಿದ್ದಾರೆ. ಭಾಳ ಆರೋಗ್ಯವಾಗಿದ್ದಾರೆ, ಏನು ತೊಂದರೆ ಇಲ್ಲ, ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಇದೆ. ಮತ್ತು ಈ ರೀತಿ ತಪ್ಪು ಸಂದೇಶ ಹೋಗಬಾರ್ದು ಅಂಥೇಳಿ ಈ ಹಿನ್ನೆಲೆ ವಿಶೇಷವಾಗಿ ಈ ಒಂದು ಬುಲೆಟನ್ ನಾವು ಕೊಟ್ಟಿದ್ದೇವೆ. ಮತ್ತು ಈಗಾಗಲೇ ಇಬ್ಬರು ಡಾಕ್ಟರ್ಸ್, ಏನು ಡಾಕ್ಟರ್ ಮೂಲಿಮನಿ ಮತ್ತು ಡಾಕ್ಟರ್ ಅರವಿಂದ್ ಪಾಟೀಲ್ ಅವರಿದ್ದಾರೆ. ಅವರು ಅನುಸರಣವಾಗಿ ಒಬ್ಬೊಬ್ಬರು 4 ಗಂಟೆಗೆ ಒಂದು ಬಂದುಬಿಟ್ಟು ತಮಗೆ ಮಾಧ್ಯಮದವರಿಗೆ ಬ್ರೀಫ್ ಮಾಡಲಿಕ್ಕೆ ಹೇಳಿದ್ದಾರೆ. ವಿಶೇಷವಾಗಿ ಇವತ್ತು ಸುತ್ತೂರು ಶ್ರೀಗಳು ಸಹ ಬಂದ ಹಿನ್ನೆಲೆಯಲ್ಲಿ ನಾವು ಬಂದಿದ್ವಿ. ಅದನ್ನು ಸಿದ್ದೇಶ್ವರ ಶ್ರೀಗಳಿಗೆ ಅನಾರೋಗ್ಯ ಆಗಿರೋ ಹಿನ್ನೆಲೆಯಲ್ಲಿ ವಿಜಯಪುರ ಎಸ್ ಪಿ ಹೆಚ್ ಡಿ ಆನಂದ್ ಕುಮಾರ್ ಕೂಡ ಹೇಳಿಕೆ ನೀಡಿದ್ದಾರೆ. ಅಗೇನ್, ಜನರಿಗೆ ತಪ್ಪು ಸಂದೇಶ ಹೋಗಿದ್ದು ಶುದ್ಧ ಸುಳ್ಳು. ಭಕ್ತರ ನಿಯಂತ್ರಣಕ್ಕೆ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ. ತಪ್ಪು ಸಂದೇಶದ ಕಾರಣ ಜನ ಹೆಚ್ಚಾಗಿ ಬರ್ತಾ ಇದ್ದಾರೆ. ಈ ಕಾರಣಕ್ಕೆ ನಾವಿಲ್ಲಿಗೆ ಬಂದಿದ್ದೀವಿ. ಆ ತಪ್ಪು ಸಂದೇಶವೇ ಜನ ಇಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇರೋದಕ್ಕೆ ಕಾರಣ. ನಾವಿಲ್ಲಿಗೆ ಬರೋದಕ್ಕೂ ಕೂಡ ಅದೇ ಕಾರಣ ಆಗಿದೆ. ಅದನ್ನು ಬಿಟ್ಟು ಬೇರೆ ಯಾವುದು ವಿಚಾರ ಇಲ್ಲ. ಸಿದ್ದೇಶ್ವರ ಶ್ರೀಗಳು ಆರೋಗ್ಯವಾಗೇ ಇದ್ದಾರೆ. ಏನೇ ಇದ್ದರೂ ಎಲ್ಲರ ಗಮನಕ್ಕೆ ನಾವು ತರ್ತೀವಿ. ಭಕ್ತರು ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ. ಸಿದ್ದೇಶ್ವರ ಶ್ರೀಗಳು ಆರೋಗ್ಯವಾಗಿದ್ದಾರೆ, ಟ್ರಾಫಿಕ್ ಮತ್ತು ಜನರನ್ನು ನಿಯಂತ್ರಿಸೋದಕ್ಕೆ ಕ್ರಮ ತೆಗೆದುಕೊಳ್ತಿದ್ದೀವಿ ಅಂತ ವಿಜಯಪುರ ಎಸ್ ಪಿ ಹೆಚ್ ಡಿ ಆನಂದ್ ಕುಮಾರ್ ಹೇಳಿಕೆ ನೀಡಿದ್ದಾರೆ. ಸೊ ಟೋಟಲ್ ಆಗಿ ಅಲ್ಲಿನ ಸ್ಥಳೀಯ ಆಡಳಿತ, ಡಿ ಸಿ, ಅಲ್ಲಿನ ಎಸ್ ಪಿ ಬಹುತೇಕರು ಜನರಿಗೆ ಒಂದು ವಿಶ್ವಾಸ ತುಂಬುತ್ತಿದ್ದಾರೆ, ಏನೂ ಆಗಿಲ್ಲ ಅಂತ ಹೇಳಿ. ಏನು ಮಾತಾಡಿದ್ರು ಎಸ್ ಪಿ, ಬನ್ನಿ ನೋಡ್ಕೊಂಡು ಬರೋಣ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸಿದಂತೆ ಈ ಏನು ತಪ್ಪು ಸಂದೇಶ ಜನರಲ್ಲಿ ಹೋಗಿತ್ತು, ಶ್ರೀಗಳು ಭಾಳ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅಂತ ಏನು ಹೋಗಿತ್ತು, ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಶ್ರೀಗಳ ಪರಿಸ್ಥಿತಿ ಭಾಳ ಸ್ಟೇಬಲ್ ಇದೆ, ಅವರ ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಇದೆ. ಆದರೆ ಕೋವಿಡ್ ಇರೋದರಿಂದ ಮತ್ತು ಅವರ ವಯಸ್ಸಿನ ಹಿನ್ನೆಲೆಯಲ್ಲಿ ನಾವು ವೈಯಕ್ತಿಕವಾಗಿ ಸಾರ್ವಜನಿಕರು ಭೇಟಿ ಮಾಡೋದನ್ನು ನಾವು ಸಂಪೂರ್ಣವಾಗಿ ನಿರ್ಬಂಧ ಮಾಡಿದ್ದೇವೆ. ಮತ್ತು ಜನರಿಗೆ ದರ್ಶನ ಕೊಡುವಂತಹ ದೃಷ್ಟಿಯಿಂದ ನಾವು ಲೈವ್ ಕವರೇಜ್ ಮಾಡಿಸಿ ಮಾಡ್ತಾ ಇದ್ದೇವೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜನರಿಗೆ ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ ಕೊಡುವಂಥ ನಿಟ್ಟಿನಲ್ಲಿ ಮತ್ತು ಈ ಮಠದಲ್ಲಿ ಇರುವಂಥ ಸ್ಥಳದಲ್ಲಿ ಹೆಚ್ಚು ಜನ ಬಂದಾಗ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗ್ತದೆ ಅನ್ನೋದಂತೂ ವಿಚಾರದಿಂದ ನಾವು ಇಲ್ಲಿ ಬಂದಿದ್ದೇವೆ. ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ವಿನಃ ಬೇರೆ ಇನ್ನೇನು ಸಾರ್ವಜನಿಕರು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ.